ಇಂಡೋನೇಷ್ಯಾ ಪೂರ್ತಿ ದೇಶ ಮುಸ್ಲಿಂ ಕಂಟ್ರಿ ಆಗಿದ್ರು ಬಾಲಿ ಒಂದು ದ್ವೀಪ ಮಾತ್ರ ಹಿಂದೂ ಪ್ರದೇಶವಾಗಿ ಉಳ್ಕೊಂಡಿದೆ. ಇದ್ರ ಕಾರಣ ಏನು ಅಂತ ಅಂದರೆ ಬಂದನೇ ಶತಮಾನದಲ್ಲಿ ಬಂದಂತಹ ಇಂಡಿಯನ್ ಸ್ಕಾಲರ್ಸ್ ಆಗಿರ್ಬೋದು, ಪುರೋಹಿತರ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಟ್ರೇಡ್ ಮಾಡೋಕ್ಕೆ ಅಂದರೆ ವ್ಯವಹಾರ ಮಾಡೋಕ್ಕೆ ಬಂದಂತಹ ಜನರು ಇಲ್ಲಿಗೆ ಹಿಂದೂಯಿಸಮ್ನ ತಗೊಂಡು ಬಂದರು. ಸೊ ಈ ಒಂದು ಐಲ್ಯಾಂಡ್ ಅಂದರೆ ಬಾಲಿ ಮತ್ತು ಹಾಗೆ ಜಾವಾದಲ್ಲಿ ಈಸ್ಟ್ ಕೋಸ್ಟ್ ಆಫ್ ಇಂಡಿಯಾದಲ್ಲಿರುವ ಇಂಡಿಯನ್ಸ್ ಅಂತ ಅಂದರೆ ಒಡಿಶಾ ಹಾಗೆ ತಮಿಳ್ನಾಡುದಲ್ಲಿರುವ ಜನರು ಬಂದುಬಿಟ್ಟು ಬಾಲಿಯಲ್ಲಿ ಹಿಂದೂಯಿಸಮ್ನ ಸ್ಪ್ರೆಡ್ ಮಾಡಿದ್ರು. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನು ಇವತ್ತಿನ ವ್ಲಾಗಲ್ಲಿ ನ್ಯೂಸ್ ಆಫ್ ಪೆನಿಡಾಯಿಂದ ನಾವು ಉಲುವಾಟುಗೆ ಬಂದಿದ್ದೀವಿ. ಉಲುವಾಟು ಇರೋದು ಸೌತ್ ಆಫ್ ಬಾಲಿ, ಅಂದರೆ ಬಾಲಿ ಏರ್ಪೋರ್ಟ್ ಡೆನ್ಪಸಾರ್ದಲ್ಲಿದೆ, ಅದಕ್ಕಿಂತ ಕೆಳಗಡೆ ಪೆನಿನ್ಸುಲಾ ರೀಜನ್ನಲ್ಲಿ ಉಲುವಾಟು ಇದೆ. ಸೊ ಉಲುವಾಟುದಲ್ಲಿ ನಿಮಗೆ ನೋಡೋಕ್ಕೆ ತುಂಬಾ ಬೀಚಸ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಉಲುವಾಟು ಟೆಂಪಲ್ ಇದೆ, ವಿಚ್ ಇಸ್ ವೆರಿ ಫೇಮಸ್. ಆ್ಯಂಡ್ ಇವಾಗ ನಾವು ಹೋಟೆಲ್ ಚೆಕ್ ಇನ್ ಆಗ್ತಾ ಇದ್ವಿ, ಅಂದರೆ ಬೆಳಗ್ಗೆ ನಾವು ನ್ಯೂಸ್ ಆಫ್ ಪೆನಿಡಾಯಿಂದ ಬಿಟ್ಟು ಫೆರಿ ತೊಗೊಂಡು ನಾವು ಸಂಗೂರ್ ಪೋರ್ಟಿಗೆ ರೀಚ್ ಆದ್ವಿ. ಸೊ ಪೋರ್ಟಿಂದ ಉಲುವಾಟು ಅರೌಂಡ್ 33 kilometers ಇದೆ. ಸೊ ನಾವು ಇವಾಗ ಚೆಕ್ ಇನ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ ನಿಮಗೆ ಸ್ವಲ್ಪ ಹೋಟೆಲ್ ಹೇಗೆ ಕಾಣಿಸ್ತಾ ಇದೆ ಆ್ಯಂಡ್ ಅಲಾಂಗ್ ವಿತ್ ದಿಸ್ ಚಿಕ್ಕದಾಗಿ ನಾನು ಒಂದು ರೂಮ್ ಟೂರ್ ಕೂಡ ಮಾಡ್ತೀನಿ. ಸೊ ರೂಮಿಂದ ವ್ಯೂ ತುಂಬಾ ಚೆನ್ನಾಗಿದೆ, ನಿಮಗೆ ಡೈರೆಕ್ಟಾಗಿ ನಿಮಗೆ ಓಷನ್ ಕಾಣಿಸುತ್ತೆ ಸ್ವಲ್ಪ ದೂರದಲ್ಲಿ. ಆ್ಯಂಡ್ ತುಂಬ ಪ್ಲೆಸೆಂಟಾಗಿ ಕೂಡ ಇದೆ ವ್ಯೂ. ಸೊ ಇಟ್ಸ್ ಸಮಥಿಂಗ್ ರಿಯಲಿ ನೈಸ್ ಅಬೌಟ್ ದಿಸ್ ರೂಮ್. ಚೆಕ್ ಇನ್ ಆದಮೇಲೆ ನಾವು ಉಲುವಾಟು ಟೆಂಪಲ್ಗೆ ಬಂದಿದ್ವಿ. ಸೊ ಇಲ್ಲಿಂದ ನಾವು ಟಿಕೆಟ್ ತೊಗೊಂಡು ಉಲುವಾಟು ಟೆಂಪಲ್ಗೆ ಆಕ್ಸೆಸ್ ಸಿಗುತ್ತೆ. ಆ್ಯಂಡ್ ಟೆಂಪಲಿಗೆ ಹೋಗೋಕ್ಕಿಂತ ಮುಂಚೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಪರ್ಪಲ್ ಸರಾಂಗ್ ಎಲ್ಲರೂ ಹಾಕ್ಕೊಂಡಿದ್ದಾರೆ. ಸೊ ಇಲ್ಲಿ ಈ ಟೆಂಪಲ್ಗೆ ಏನು ಡ್ರೆಸ್ ಕೋಡು ಇಲ್ಲ, ನೀವು ಏನು ಬೇಕಂದ್ರೂ ಹಾಕ್ಕೊಂಡು ಬರ್ಬೋದು. ಬಟ್ ನಿಮಗೆ ಕಾಲು ಮತ್ತು ನಿಮ್ಮ ಶೋಲ್ಡರ್ಸ್ ಏನಿದೆಯೋ ಅದು ಕಾಣಿಸ್ಬಾರ್ದು, ಬಿ ಇಟ್ ಫಾರ್ ವುಮೆನ್ ಆರ್ ಫಾರ್ ಮೆನ್ ಈ ಒಂದು ರೂಲ್ ಇದೆ. ಸೊ ಆ ಪರ್ಪಲ್ ಕ್ಲಾತನ್ನು ನೀವು ನಿಮ್ಮ ಲೈಕ್ ಏನೋ ಕಾಲು ಕಾಣಿಸ್ತಾ ಇದ್ದರೆ ನೀವು ಸ್ಕರ್ಟ್ ಥರ ಆ ಥರ ಸುತ್ತಕೊಳ್ಬೇಕು, ಸರಾಂಗ್ ಅಂತಾರೆ ಅದಕ್ಕೆ. ಇಲ್ಲ ಅಂತ ಅಂದರೆ ಅದು ನಿಮ್ಮ ಶೋಲ್ಡರ್ಸ್ ಕಾಣಿಸ್ತಾ ಇದ್ದರೆ ನಿಮ್ಮ ಹೆಗ್ಲು ಮೇಲೆ ಹಾಕ್ಕೊಳ್ಬೋದು. ಆ್ಯಂಡ್ ಅದಲ್ಲದೇ ನೀವು ನೋಡ್ತಾ ಇರ್ಬೋದು ಅಲ್ಲೊಂದು ಆರೆಂಜ್ ಕಲರ್ ಸ್ಕಾರ್ಫ್ ಕೂಡ ಇದೆ. ಸೊ ನೀವು ಫುಲ್ಲಿ ಕವರ್ಡ್ ಆಗಿದ್ರೂ ಆ ಸ್ಕಾರ್ಫ್ ಥರದ್ದು ಆ ಬಟ್ಟೆನ ನೀವು ನಿಮ್ಮ ವೇಸ್ಟಿಗೆ ಕಟ್ಕೊಳ್ಬೇಕು. ಸೊ ಇಲ್ಲಿ ಆ ಒಂದು ಡ್ರೆಸ್ ಕೋಡ್ ಇದೆ, ಅವರೇ ಪ್ರೊವೈಡ್ ಮಾಡ್ತಾರೆ ನೀವು ಟಿಕೆಟ್ ತೊಗೊಂಡಾದ್ಮೇಲೆ. ಈ ಒಂದು ದೇವಸ್ಥಾನ ಒಂದು ಬಂಡೆಯ ಮೇಲಿರೋದು, ಅಂದರೆ ಒಂದು ಕ್ಲಿಫ್ ಮೇಲೆ ಇರೋದು. ಇಲ್ಲಿಂದ ನಿಮಗೆ ಡೈರೆಕ್ಟಾಗಿ ಇಂಡಿಯನ್ ಓಷನ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ದ ವ್ಯೂ ಇಸ್ ಸಮಥಿಂಗ್ ರಿಯಲಿ ಡಿಫ್ರೆಂಟ್. ಇನ್ಫ್ಯಾಕ್ಟ್ ಈ ವ್ಯೂಗೋಸ್ಕರನೇ ತುಂಬ ಜನ ಇಲ್ಲಿಗೆ ಬರ್ತಾರೆ. ಇಲ್ಲಿಂದ ನಿಮಗೆ ಸನ್ಸೆಟ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಆ್ಯಂಡ್ ನೀವೇ ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಸಮಥಿಂಗ್ ಔಟ್ ಆಫ್ ಪಿಕ್ಚರ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿಂದ ಈ ಒಂದು ಪಾತ್ ಇದೆ ನೋಡಿ, ಇದೆಲ್ಲನೂ ನಿಮಗೆ ಕ್ಲಿಫ್ ಪಾತ್ ಅಲ್ಲೇ ಇರುತ್ತೆ. ಸೊ ಹೀಗೆ ಮೇಲ್ ನಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಒಂದು ಆ್ಯಂಫಿ ಥಿಯೇಟರ್ ಥರ ಇದೆ. ಸೊ ಇಲ್ಲಿ ನಿಮಗೆ ಕೀಚಕ್ ಡ್ಯಾನ್ಸ್ ಎಲ್ಲ ಕೂಡ ಆಗುತ್ತೆ. ಆ್ಯಂಡ್ ಆ ಕಡೆ ಸೈಡಲ್ಲಿ ದೇವಸ್ಥಾನ ಇರೋದು. ಇಲ್ಲಿಯ ವಾಟರ್ ಕಲರ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ವೇವ್ಸ್ ಎಲ್ಲನೂ ಆ ಕ್ಲಿಫ್ ಸೈಡಲ್ಲಿ ಬರೋದಾಗಿರ್ಬೋದು. ಮೋಸ್ಟ್ ಆಫ್ ಪ್ಲೇಸಸ್ ಬೀಚಸ್ ಆಫ್ ಬಾಲಿ ಇದೇ ಥರ ಇರೋದು. ಸೊ ಮೇ ಬಿ ಇದರಿಂದನೇ ಎಲ್ಲರಿಗೂ ನೋಡೋಕ್ಕೆ ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿರೋದು. ಇವಾಗ ನಾವು ಆ್ಯಂಫಿ ಥಿಯೇಟರ್ ಹತ್ರ ಬರ್ತಾ ಇದ್ದೀವಿ. ಅಂದರೆ ಇಲ್ಲಿ ಬಂದುಬಿಟ್ಟು ಸಂಜೆ ಹೊತ್ತು ಕೀಚಕ್ ಫೈರ್ ಡ್ಯಾನ್ಸ್ ಎಲ್ಲಿ ನಡೆಯುತ್ತೋ ಅಲ್ಲಿ ಬರ್ತಾ ಇದ್ದೀವಿ. ಇನ್ನೂ ಒಳಗಡೆ ಹೋಗಿಲ್ಲ, ಇದು ಹೊರಗಡೆ. ಸೊ ಪಾತ್ವೇ ಫುಲ್ ಟೆಂಪಲಲ್ಲಿ ಈ ಥರನೇ ಸೈಡ್ ಕ್ಲಿಫ್ ಸೈಡಲ್ಲಿರೋದು. ಸೊ ಇಲ್ಲಿಂದ ನಿಮಗೆ ಓಷನ್ ಕಾಣಿಸುತ್ತೆ. ಆ್ಯಂಡ್ ಇಲ್ಲೇ ನೋಡಿ ಒಳಗಡೆ ಕೀಚಕ್ ಫೈರ್ ಡ್ಯಾನ್ಸ್ ನಡೆಯೋದು. ಪ್ರತಿ ದಿನ ಸಂಜೆ 6 ಗಂಟೆಗೆ ನಡೆಯುತ್ತೆ. ಅರೌಂಡ್ 1 ಅವರ್ ಈ ಲೈವ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಈ ಪರ್ಫಾರ್ಮೆನ್ಸ್ ರಾಮಾಯಣ ಸ್ಟೋರಿಯಿಂದ ತೊಗೊಂಡು ರಾಮ ಸೀತ ಲಕ್ಷ್ಮಣ ಮತ್ತು ರಾವಣ ಎಲ್ಲರದು ಏನು ಸ್ಟೋರಿ ಇದೆಯೋ ಆ ಸ್ಟೋರಿ ಮೇಲೆ ಇವ್ರು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಆ್ಯಂಡ್ ಅದಾದಮೇಲೆ ಇವಾಗ ನಾವು ವಾಪಸ್ ನಾವು ಟೆಂಪಲ್ ಕಡೆಗೆ ಹೋಗ್ತಾ ಇದ್ವಿ, ನಾರ್ತ್ ಸೈಡಲ್ಲಿರೋದು. ಈ ಒಂದು ದೇವಸ್ಥಾನ ರುದ್ರನ ಅವತಾರದಲ್ಲಿ ಬಂದಿರೋ ಶಿವಗೆ ಡೆಡಿಕೇಟ್ ಮಾಡಿರೋದು. ಆ್ಯಂಡ್ ಇದು 11ನೇ ಶತಮಾನದಲ್ಲಿ ನಿರ್ಮಿಸಿರೋದು. ಈ ದೇವಸ್ಥಾನದ ಹೆಸರು ಏನು ಅಂತ ಅಂದರೆ ಉಲುವಾಟು. ಅಂದರೆ ಉಲು ಅಂದರೆ ಒಂದು ತುದಿ, ಎಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ವಾಟು ಅಂತ ಅಂದರೆ ಒಂದು ದೊಡ್ಡ ಬಂಡೆ ಆರ್ ಕ್ಲಿಫ್ ಅಂತಲೇ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ವಾಟು ಅಂದರೆ ಕ್ಲಿಫ್. ಆ್ಯಂಡ್ ಇದಿರೋದು 230 ಫೀಟ್ ಅಬೌವ್ ಸೀ ಲೆವೆಲ್, ಅಂದರೆ ಅರೌಂಡ್ 70 ಮೀಟರ್ ಸೀ ಲೆವೆಲಿಂದ ಈ ಒಂದು ದೇವಸ್ಥಾನನ ಕಟ್ಟಿರೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವೊಬ್ಬರು ಬಿಳಿ ಬಟ್ಟೆ ಹಾಕ್ಕೊಂಡು ನಿಂತ್ಕೊಂಡಿದ್ದಾರೆ. ಇವರೆಲ್ಲರೂ ಪೂಜೆ ಮುಗಿಸಿ ಇವತ್ತೇನೋ ಒಂದು ಹಬ್ಬ ಇತ್ತು, ಸೊ ಆ ಪೂಜೆನ ಮುಗಿಸಿ ಹೊರಗಡೆ ಬಂದು ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಆ ಗೇಟ್ ತೋರಿಸಿದ್ನಲ್ಲ, ಅಲ್ಲಿ ಒಳಗಡೆ ಯಾರನ್ನೂ ಬಿಡೋದಿಲ್ಲ. ಆ್ಯಂಡ್ ಇಲ್ಲೇ ಅವರೆಲ್ಲರೂ ಪೂಜೆ ಎಲ್ಲನೂ ಮಾಡೋದು. ಸೊ ಅವ್ರ ಹತ್ರ ಗುಡಿ ಅಂತ ನಾವೇನು ಕರಿತೀವೋ ಆ ಥರ ಏನೂ ಇರೋದಿಲ್ಲ. ಈ ಥರ ಒಂದು ಸ್ಟ್ರಕ್ಚರ್ನ ಅವರು ಪುರ ಅಂತಾರೆ. ಸೊ ಈ ಒಂದು ಪುರದಲ್ಲಿ ಅವ್ರ ದೇವ್ರನ್ನ ಇಟ್ಟು ಅವರು ಪೂಜಿಸ್ತಾರೆ. ಆ್ಯಂಡ್ ಇಲ್ಲಿ ಅವ್ರ ಪೂಜೆ ಸಾಮಾನು ನೋಡ್ತಾ ಇರ್ಬೋದು. ಅವ್ರು ತುಂಬ ಅಗರಬತ್ತಿ ಮತ್ತು ಹೂವು ಮತ್ತು ತುಂಬ ಕಡಿಮೆ ಹಣ್ಣುಗಳು ಇಟ್ಕೊಂಡು ಈ ಥರ ಒಂದು ಪೂಜೆನ ಮಾಡ್ತಾರೆ. ಆ್ಯಂಡ್ ಇದಿಲ್ದೇ ನಮ್ಮ ಹಿಂದೂಯಿಸಮ್ಗೆ ಬಾಲಿ ಹಿಂದೂಯಿಸಮ್ಗೆ ತುಂಬಾ ಸ್ವಲ್ಪ ಡಿಫ್ರೆನ್ಸ್ ಇದೆ. ಆ್ಯಂಡ್ ಇವರು ಚಪ್ಪಲಿ ಹಾಕೊಂಡು ಕೂಡ ದೇವಸ್ಥಾನ ಒಳಗಡೆ ಹೋಗ್ತಾರೆ. ನಾವು ಉಲುವಾಟು ಟೆಂಪಲ್ನ ಮುಗಿಸೋಕ್ಕೆ ಆಲ್ಮೋಸ್ಟ್ 6 PM ಆಯಿತು. ಸೊ ಮಧ್ಯಾಹ್ನದಿಂದ ಸಾಯಂಕಾಲ 6 ಗಂಟೆ ಆ ಕೀಚಕ್ ಫೈರ್ ಡ್ಯಾನ್ಸಿಗೆ ತುಂಬ ಟೈಮ್ ಇತ್ತು. ಸೊ ನಾವು ವೇಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಆ್ಯಂಡ್ ಅಕ್ಕಪಕ್ಕ ಕೂಡ ಏನು ಜಾಸ್ತಿ ಸೈಟ್ ಸೀಯಿಂಗ್ ಇರಲಿಲ್ಲ. ಸೊ ಅದಕ್ಕೆ ನಾವು ಬರಬೇಕಾದ್ರೆ ಬೆಳಗ್ಗೆ ಹೊತ್ತು ನಾವು ನ್ಯೂಸಪೆನೀಡಾಯಿಂದ ಸನ್ನೂರ್ ಪೋರ್ಟಲ್ಲಿ ಒಂದು ಫ್ಲೀ ಮಾರ್ಕೆಟ್ ನೋಡಿದೆ. ಸೊ ಹೇಗೆ ನಮ್ಮ ಬೆಂಗಳೂರಲ್ಲಿ ಸಂಡೇ ಸೋಲ್ಸ್ ಅಂತೆ ಮತ್ತು ಅಲ್ಲಿ ಇಲ್ಲಿ ತುಂಬ ಫ್ಲೀಸ್ ಎಲ್ಲ ನಡೆಯುತ್ತೋ ಅದೇ ಥರ ಊರಲ್ಲಿ ಕೂಡ ಇತ್ತು ಸನ್ನೂರ್ ಪೋರ್ಟಲ್ಲಿ. ಸೊ ಆಲ್ ದ ವೇ ಫ್ರಮ್ ಉಳುವಾಟು ನಾವು ಸನ್ನೂರ್ ಪೋರ್ಟಿಗೆ ಬಂದ್ವಿ. ಸೊ ಇವ್ರ ಒಂದು ಫ್ಲೀಗೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಒಂದು ಪರ್ಫಾರ್ಮೆನ್ಸ್ ಎಲ್ಲನೂ ಇದೆ, ಬಾಲಿನೀಸ್ ಪರ್ಫಾರ್ಮೆನ್ಸ್. ಸೊ ಇಲ್ಲೇ ನಾವು ರಾತ್ರಿ ಊಟ ಮಾಡಿ ಆ್ಯಂಡ್ ಬ್ಯಾಕ್ ಟು ಉಳುವಾಟುಗೆ ಹೋದ್ವಿ. ಒಂದು ಚಿಕ್ಕ ವ್ಲಾಗ್ ಆಗಿತ್ತು, ನಾನು ಒಂದು ರೂಮ್ ಟೂರ್ ತೋರಿಸಿದೆ ಆ್ಯಂಡ್ ಉಳುವಾಟು ಬಗ್ಗೆ ಸ್ವಲ್ಪ ಹೇಳಿದೆ. ಆ್ಯಂಡ್ ಆಲ್ಸೋ ಈ ಥರ ಒಂದು ಫ್ರೀ ಮಾರ್ಕೆಟಿಗೆ ಬಂದ್ವಿ. ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇನ್ನೂ ಜಾಸ್ತಿ ಕಾಂಟೆಂಟ್ ಜೊತೆಗೆ ಬರ್ತಾ ಇರ್ತೀನಿ. ಸೊ ಆಂಟಿಲ್ ದೆನ್ ಟೇಕ್ ಕೇರ್, ಬಾಯ್.